ಜೀವಿ ಟಿವಿಗೆ ಸ್ವಾಗತ. ನಾನು ಹೊಸದುರ್ಗ ರಾಘು. ಈ ಕಾರ್ಯಕ್ರಮದ ಪ್ರಾಯೋಜಕರು ಸದ್ಗುರು ಅಲೋವೆರಾ ಶಾಂಪೂ ಪ್ಲಸ್ ಕಂಡೀಷನರ್. ಇದು ನಿಮ್ಮ ಕೂದಲನ್ನು ಮೃದು ಮತ್ತು ಹೊಳೆಯುವಂತೆ ಮಾಡುತ್ತದೆ. ಶ್ರೀ ಸಾಯಿ ಮಕ್ಕಳ ಪ್ರಪಂಚ, ಶ್ರೀ ಸಾಯಿ ಕಿಡ್ಸ್ ವರ್ಲ್ಡ್, ಕರ್ನಾಟಕ ಬ್ಯಾಂಕ್ ಕೆಳಭಾಗ, ಪ್ರಮುಖ ರಸ್ತೆ, ಹೊಸದುರ್ಗ. ಮಹಿಳಾ ಸಬಲೀಕರಣದ ಪ್ರತೀಕ ಹೊಸದುರ್ಗ ತಾಲೂಕು ವೀರಶಿವ ಮಹಿಳಾ ಸಹಕಾರ ಸಂಘ. ಹೊಸದುರ್ಗ ನಗರದ ಹಳೆ ಎಸ್ಬಿಐ ಬ್ಯಾಂಕ್ ಕಟ್ಟಡದಲ್ಲಿರುವ ಶ್ರೇಯ ಆರ್ಥೋಕೇರ್ ಸಂಪರ್ಕಿಸಿ ಡಾಕ್ಟರ್ ಸಂಜಯ್. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ರ ಜಿವಿ ಟಿವಿ, ನಾನು ಕಾವೇರಿ. ಮೊನ್ನೆ ಪಟ್ಟಣದ ಶ್ರೀ ಗುರು ಒಪ್ಪತ್ತಿನ ಸ್ವಾಮಿ ವಿರಕ್ತ ಮಠದಲ್ಲಿ ನಡೆದ ಕರುನಾಡು ಹಾಡುಗಾರರ ಬಳಗ, ಕನ್ನಡ ಸಾಹಿತ್ಯ ಪರಿಷತ್ ಅನಿಕೇತನ ಬಳಗ, ಗಾನಯೋಗಿ ಸಂಗೀತ ಪರಿಷತ್ ಸಂಚಲನ ಮಹಿಳಾ ಘಟಕ, ಸ್ವಾಮಿ ವಿವೇಕಾನಂದ ಸೇವಾ ಸಮಿತಿ ಸಹಯೋಗದಲ್ಲಿ ನಡೆದ ಕರುನಾಡು ಹಾಡುಗಾರರ ಬಳಗದ ವಾಟ್ಸ್ಆಪ್ ಗ್ರೂಪ್ನ 300ನೇ ಸಂಚಿಕೆಯ ತೃತೀಯ ಕಲಾ ಸಮಾರಂಭೋತ್ಸವವನ್ನ ಪೀಲಾಪುರ ಆರ್ ಕಂಠೇಶ್ವರ ನೇತೃತ್ವದಲ್ಲಿ ನಡೆದ ಈ ಕಾರ್ಯಕ್ರಮವನ್ನ ಹೈಕೋರ್ಟ್ ನಿವೃತ್ತ ನ್ಯಾಯಾಧೀಶರಾದ ಎಚ್ ಬಿಲ್ಲಪ್ಪನವರು ಉದ್ಘಾಟನೆ ಮಾಡಿದ್ದಾರೆ. ಚಿತ್ರಕ್ಕೆ ಪುಷ್ಪ ನಮನ. ನಮ್ಮನ್ನು ಬೆಳೆಸುತ್ತಿದೆ ಈ ಕಾರ್ಯಕ್ರಮದಲ್ಲಿ ವಿವಿಧ ಕಲಾತಂಡದ ಕಲಾವಿದರು ಹಲವಾರು ಹಾಡುಗಳನ್ನು ಸೊಗಸಾಗಿ ಹಾಡುವ ಮೂಲಕ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಮನಸ್ಸುಗಳಿಗೆ ಉಲ್ಲಾಸ ನೀಡುವ ಮೂಲಕ ಸಂಗೀತ ಲೋಕದಲ್ಲಿ ತಿಳಿಸಿದ್ದಾರೆ. ಇನ್ನು ಇದೇ ಒಂದು ಸಂದರ್ಭದಲ್ಲಿ ಸಂಗೀತ ಮತ್ತು ಸಾಹಿತ್ಯ ಲೋಕದಲ್ಲಿ ವಿಶೇಷ ಸಾಧನೆಗೈದ ಕಲಾವಿದರಿಗೆ ಸನ್ಮಾನ ಮಾಡುವ ಮೂಲಕ ಗೌರವ ಸಲ್ಲಿಸಿದ್ದಾರೆ. ಎಲ್ಲ ಡ್ರಮ್ ಒಂದು ಆರ್ಟಿಸ್ಟ್, ನಾವೆಲ್ಲ ಕಲಾವಿದರು, ಕೋಟಿ ಕೋಟಿ ನಟರ ಅಂತಿದ್ದರು ಚಿತ್ರ ಪಾತ್ರಗಳ. ಸರಿ, ಎಷ್ಟು ಪಾತ್ರಗಳಿದೆ? ಹಾವಾಗಿ, ಹದ್ದಾಗಿ, ನರಿಯಾಗಿ, ಹುಲಿಯಾಗಿ, ಸಿಂಹವಾಗಿ, ಇಲ್ವೆಯಾಗಿ, ಬದ್ಧವಾಗಿ, ಗಿಡವಾಗಿ, ಮರವಾಗಿ, ಗುಡ್ಡವಾಗಿ, ಕೋಟಿ ಕೋಟಿ ನಟರ ಅಂತಿದ್ದರು ಚಿತ್ರ ಪಾತ್ರಗಳ. ಆಟಕ್ಕೆ ಕಥೆ ಇಲ್ಲ. ಮಾನವೀಯ ಸಂಬಂಧಗಳು ಇಲ್ವೇ ಇಲ್ಲ. ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು, ಕೊರೋನಾದಲ್ಲಿ ವಾಟ್ಸಪ್ ಗ್ರೂಪ್ ಮುಖಾಂತರ ಮಾಡಿದ್ರು. ಈ ತಂತ್ರಜ್ಞಾನ ಬಂದಂತ ಈ ಮಾನವೀಯ ಸಂಬಂಧಗಳು ಬೆರೆನೇ ಇಲ್ಲ. ಗಮನಿಸಿ, ಅಕ್ಕ ತಂಗಿ ಅಣ್ಣ ತಮ್ಮ ಗಂಡ ಹೆಂಡತಿ ಎಲ್ಲರೂ ಕೂಡ ವಾಟ್ಸಪ್ಪಲ್ಲಿ ಎಲ್ಲ ಕೆಲಸ ಮುಗಿಯಿತು. ವಾಟ್ಸಪ್ ಕಾಲು, ವಿಡಿಯೋ ಕಾಲು, ಇಂಟರ್ನೆಟ್ಟು, ಇಮೇಲ್ ಇದರಲ್ಲೇ ಮುಗಿತೀನಿ. ಅದಕ್ಕೆ ಉದಾಹರಣೆ ಇಲ್ಲ. ಇದೇ ನೋಡ್ತೀನಿ, ಅದರಲ್ಲಿ ಎಂತೆಂಥ ಕಲಾವಿದರುಗಳು ಬಂದರೆ, ಎಂತೆಂಥ ಪರಿಣಿತರು ಇದ್ದಾರೆ, ಎಲ್ಲ ಎಂಥ ಒಳ್ಳೆಯ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ. ಇದೇನಾದರೂ ಒಂಚೂರು ಯೂಟ್ಯೂಬ್ ಲೈವ್ ಅಂತ ಮಾಡಿದರೆ ಇಷ್ಟು ಜನ ಬರ್ತಿದ್ದೀನಿ. ಇದು ಸಂಬಂಧಗಳು ಆಳಾಗೋದಕ್ಕೆ ಈ ಒಂದು ಸಂದರ್ಭನ ನಮಗೆ ಎಡೆ ಮಾಡಿಕೊಂಡಿದೆ. ಅದರಿಂದ ಹಿಂದಿ ಕಾರಣ ಚೆನ್ನಾಗಿದೆ.
ಒಟ್ಟಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯರಾದ ಡಾಕ್ಟರ್ ಕೆ ಅನಂತ್, ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಬಿಪಿ ಓಂಕಾರಪ್ಪ, ಮಾಜಿ ಕನ್ನಡ ಸಾಹಿತ್ಯ ಪರಿಷತ್ನ ಅಧ್ಯಕ್ಷರಾದ ಧನಂಜಯ ಮೆಂಗಸಂದ್ರ, ಬಾ ಮೈಲಾರಪ್ಪ, ಗಾನಯೋಗಿ ಸಂಗೀತ ಪರಿಷತ್ನ ಜಿಲ್ಲಾಧ್ಯಕ್ಷರಾದ ತೋಟಪ್ಪ ಉತ್ತಂಗಿ, ಕರುನಾಡು ಹಾಡುಗಾರರ ಬಳಗದ ಸಾಂಸ್ಕೃತಿಕ ಸಂಘಟಕರಾದ ಪೀಲಾಪುರ ಆರ್ ಕಂಠೀಶ್, ಹೀಗೆ ಅನೇಕ ಸಂಗೀತ ಪ್ರೇಮಿಗಳು ಮತ್ತು ಸಾರ್ವಜನಿಕರು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸಿದ್ದಾರೆ ಅಂತ ಹೇಳ್ತಾ ಇದಾಗಿತ್ತು ಈ ಕ್ಷಣದ ಸುದ್ದಿ. ಹೀಗೆ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನಿಮ್ಮ ನೆಚ್ಚಿನ ಜಿವಿ ಟಿವಿ. ಇದು ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಕ್ಯಾಮರಾ ಪರ್ಸನ್ ಲೋಕೇಶ್ ಜೊತೆ ಕಾವೇರಿ, ಜಿವಿ ಟಿವಿ. ಜಿವಿ ಟಿವಿ ನಿಮ್ಮ ಧ್ವನಿ, ಪ್ರಾದೇಶಿಕ ಸುದ್ದಿ ಮತ್ತು ಮನರಂಜನಾ ವಾಹಿನಿ. ಇದು ಕೋಟೆನಾಡಿನ ಕನ್ನಡಿ.